హాయ్ ఫ్రెండ్స్, వెల్కమ్ బ్యాక్. ಇವತ್ತು ಬಂದು ಸ್ಯಾಟರ್ಡೆ. ಇವತ್ತು ಏನು ಇಟ್ಕೊಂಡಿದ್ದೀವಿ ಅಂದರೆ, ಯುಗಾದಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಇವಾಗೆಲ್ಲ ಕ್ಲೀನಿಂಗ್ ನಡೆಯುತ್ತೆ. ಫಸ್ಟು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಚಿತ್ರಾನ್ನ ಮಾಡ್ತಾ ಇದ್ದೀನಿ, ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ಮತ್ತು ಎಲ್ಲ ರೇಷನ್ ತರಿಸಿದ್ದೀನಿ, ಎಲ್ಲನೂ ಇದನ್ನು ವಾಶ್ ಮಾಡಿಬಿಟ್ಟು ಎಲ್ಲ ರೇಷನ್ ಹಾಕಿಡಬೇಕು. ಆಮೇಲೆ ಫ್ರಿಜ್ ಕ್ಲೀನ್ ಮಾಡೋದಿದೆ. ಹಾಗೇ ನೈಟು ಮ್ಯಾಟೆಲ್ಲ ನೆನೆ ಇಟ್ಟಿದ್ರು ನಮ್ಮತ್ತೆ, ಅದನ್ನೆಲ್ಲ ಈಗ ವಾಶ್ ಮಾಡ್ತಾ ಇದ್ದಾರೆ ಅವರು. ನೆನ್ನೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು, ಇವತ್ತೆಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಳ್ಬೇಕು. ಇನ್ನೇ ಯುಗಾದಿ ಹತ್ರ ಬರ್ತಾ ಇದೆ ಅಲ್ಲ, ಸೊ ಇವಾಗಿಂದನೇ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಈಗ ಈ ಥರ ಕೆಲಸ ಇರೋ ಟೈಮಲ್ಲಿ ಈ ಥರ ಏನಾದರೂ ಕ್ವಿಕ್ಕಾಗಿ ಯಾರಾದರೂ ಅಡುಗೆ ಮಾಡೋವಂಥದ್ದು ಅಥವಾ ತಿಂಡಿ ಮಾಡೋವಂಥದ್ದನ್ನ ಬೇಗ ಇಟ್ಕೊಂಡ್ಬಿಡ್ತೀನಿ. ಅದಕ್ಕೆ ಈಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಮಾಡಿಟ್ಬಿಟ್ರೆ ತಿಂಡಿ ತಿಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ತುಂಬಾ ಚಳಿ ಇದೆ ಬೆಳಗ್ಗೆನೇ. ಈಗ ಬಂದು ಟೈಮು 6:40 ಆಗಿರ್ಬೋದು. ಈಗ ಬೆಳಗ್ಗೆನೇ ಎದ್ದು ನಾನು ಬಾಗಿಲಿಗೆಲ್ಲ ನೀರ ಕಸ ಗುಡಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ನಾನು ನಮ್ಮತ್ತೆ ಎಲ್ಲ ಸೇರಿ ಎಲ್ಲ ಕ್ಲೀನಿಂಗ್ ಮಾಡ್ತೀವಿ. ಸೊ ಇವತ್ತಿನ ಬ್ಲಾಗ್ ಹೇಗೆ ಓದುತ್ತೆ ಅಂತ ತೋರಿಸ್ತೀನಿ. ಈಗ ಯುಗಾದಿಗೆ ಕ್ಲೀನಿಂಗ್ ಯಾವ ರೀತಿ ಮಾಡ್ತಿದ್ದೀವಿ ಅಂತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಿಸ್ ಮಾಡಿದೆ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯುಗಾದಿ ನಾವು ತುಂಬ ಗ್ರ್ಯಾಂಡಾಗೆ ಮಾಡೋದು, ಅದಕ್ಕೆ ಫುಲ್ಲು ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿಯೊಂದನ್ನು ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಕೆಲವೊಂದು ನಾನು ಏನು ಕಿಚನ್ ಐಟಮ್ನ ಪರ್ಚೇಸ್ ಮಾಡಿದ್ದೆ, ಬಟ್ ಅದನ್ನು ತೋರಿಸಿಲ್ಲ ನಿಮಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಅದನ್ನೆಲ್ಲ ನೋಡ್ತೀರಾ. ಸೊ ಇದು ಬಂದು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಎಲ್ಲರೂ ಯೂಸ್ ಮಾಡ್ತಿರ್ತೀರಾ. ಯಾರ ಮನೇಲಿ ಇದ್ದೇ ಇರೋದನ್ನ ನಾನೇನು ತೋರಿಸ್ತಾ ಇಲ್ಲ. ಇದರಲ್ಲಿ ಎಲ್ಲ ಥರ ವೆಜಿಟೇಬಲ್ಸು ಕಟ್ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಇದರಲ್ಲಿ ಈಸಿಯಾಗಿ ಈರುಳ್ಳಿ ಮಾತ್ರ ನನಗೆ ಕಂಫರ್ಟಬಲ್ಲು, ಈರುಳ್ಳಿ ಆಮೇಲೆ ಟೊಮೆಟೊ. ಸೊ ಬೇಗನೆ ಆಗುತ್ತೆ, ಮತ್ತು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಜಾಸ್ತಿ. ಕಟ್ ಮಾಡೋದಕ್ಕಾಗಲ್ಲ ನಮ್ಗೆ ಈರುಳ್ಳಿ ಅಂದರೆ. ಈ ಥರ ತೊಗೋಬೋದು ನೀವು, ಈ ರೀತಿ ಇರುತ್ತೆ ಬ್ಲೇಡು. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ. ಸೊ ಆಲ್ರೆಡಿ ಯಾರಾದರೂ ಇದನ್ನ ಮನೇಲಿ ಯೂಸ್ ಮಾಡ್ತಾ ಇದ್ದರೆ ಕಾಮೆಂಟ್ ಸೆಕ್ಷನ್ ಅಂತ ಹೇಳ್ತೀನಿ. ಓಕೆ, ಇವಾಗ ಚಿತ್ರಾನ್ನ ರೆಡಿಯಾಗಿದೆ, ಅಂದರೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಈಗ ಕ್ಲೀನಿಂಗ್ ಟೈಮಲ್ಲಿ ರೊಟ್ಟಿ ಬೇಡ, ಅದೇ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇವಾಗ ರೊಟ್ಟಿನ ಕ್ಯಾನ್ಸಲ್ ಮಾಡಿ ಚಿತ್ರಾನ್ನ ಮಾಡ್ತೀವಿ. ಸೊ ಇದು ಬಂದು ನಿಮಗೆ ಆಯಿಲ್ ಸ್ಟೋರೇಜ್ ಮಾಡಿಟ್ಕೊಂಡಿರೋದು. ಇದು ಗ್ಲಾಸು, ತುಂಬಾ ಗಟ್ಟಿ ಇದೆ, ಏನು ಒಡೆದೋಗೋದು ಈಗ ಸ್ಲಿಪ್ ಆಗೋದು ಹಿಂಗೆ ಕೈಯಿಂದ ಆ ರೀತಿ ಏನಿಲ್ಲ. ಇದೆಲ್ಲ ನಾನು ಇವಾಗ ವಾಶ್ ಮಾಡಿ ಇಟ್ಕೊಳ್ಬೇಕು. ನಾನು ಹೇಳಿದ್ನಲ್ವಾ, ಈಗ ಕೆಲವೊಂದು ನಾನು ಕಿಚನ್ ಐಟಮ್ನ ತೊಗೊಂಡಿದ್ದೆ ಅಂತ ಅದನ್ನು ತೋರಿಸಿರಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಒಂದೊಂದೇ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ? ನಮಗೆ ಎಷ್ಟು ಬೇಕಷ್ಟು ಈಗ ಓಪನ್ ಮಾಡಿ ಆಯಿಲ್ ಹಾಕೊಳ್ಬೋದು. ನಾವು ತುಂಬ ಸ್ಪೇಸಸ್ ಇರೋದೇನಾದರೂ ಬಾಟಲ್ ಇಟ್ಕೊಂಡ್ರೆ ಎಣ್ಣೆ ಜಾಸ್ತಿ ಆಗಿಬಿಡ್ತೀವಿ, ಆಮೇಲೆ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ. ಇದರಲ್ಲಿ ಆದರೆ ಒಂದು ಅಳತೆ ಸಿಗುತ್ತೆ ನಿಮಗೆ ಹಾಕಿಡೋದಕ್ಕೆ. ಇದು ಬಂದು 1 ಲೀಟರ್ 2 ತೊಗೊಂಡಿದ್ದೀನಿ. ಬೇರೆ ಎಣ್ಣೆನೂ ಹಾಕಿಟ್ಕೊಳ್ಬೋದು, ಹಾಗೆ ಎರಡರಲ್ಲೂ ನಾನು ಎಣ್ಣೆ ಹಾಕಿಟ್ಕೊಂಡಿರ್ತೀನಿ. ಸೊ ಇದು ಮಿಕ್ಸಿ ಕೂಡ ತೊಗೊಂಡಿದ್ದೆ, ಬಟರ್ಫ್ಲೈ, ತುಂಬಾ ಚೆನ್ನಾಗಿ ಬರುತ್ತೆ. ಚಿಕ್ಕದು ದೊಡ್ಡದು ಆಮೇಲೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಜಾರ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಜ್ಯೂಸ್ ಜಾರ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇವತ್ತಿನ ವಿಡಿಯೋ ಹೇಗೋಗುತ್ತೆ ಅಂತ ತೋರಿಸ್ತೀನಿ. ತುಂಬ ಕ್ಲೀನಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು, ಮನೆಯೆಲ್ಲ ಫುಲ್ಲು ಕ್ಲೀನಿಂಗು. ಸೊ ಹಬ್ಬಕ್ಕೆ ಬೇಗ ಬೇಗ ನಾವು ಪ್ರಿಪೇರ್ ಆಗಬೇಕು. ಮನೆಯೆಲ್ಲ ಕ್ಲೀನಿಂಗೆಲ್ಲ ಆದರೆ ನಾವೇನಾದರೂ ರೆಡಿ ಆಗೋದಾಗಿರ್ಬೋದು,
ಏನಾದರೂ ಡ್ರೆಸ್ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದೆಲ್ಲ ಮುಗಿದ್ರೆ ಏನು ತೊಂದರೆ ಇರೋಲ್ಲ. ಸೊ ಅದಕ್ಕೆ ಇವತ್ತು ಫುಲ್ ಕ್ಲೀನಿಂಗ್ ಬ್ಲಾಗ್ ತೋರಿಸ್ತೀನಿ, ಮಿಸ್ ಮಾಡಿದೆ ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಓಕೆ, ಇವಾಗ ತಿಂಡಿ ಎಲ್ಲ ಆಯಿತು. ನಾನೇನಾದರೂ ಕಿಚನ್ ಫುಲ್ಲು ಕ್ಲೀನ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಏನಿದೆ ಕಲ್ಲ ಮೇಲೆ ಎಲ್ಲನೂ ಕೆಳಗಡೆ ಇಲ್ಲ ಹಾಲಲ್ಲೆಲ್ಲಾದರೂ ಇಟ್ಬಿಡ್ತೀನಿ, ಕೆಳಗಡೆ ಇಡೋಲ್ಲ, ಹಾಲಲ್ಲಿ ಇಟ್ಬಿಡ್ತೀನಿ. ಯಾಕಂದ್ರೆ ಇಲ್ಲೆಲ್ಲ ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಏನು ಡಿಸ್ಟರ್ಬ್ ಆಗುತ್ತಲ್ವಾ. ಸೊ ಅದಕ್ಕೆ ಈಗ ರೇಷನ್ದು ಕೂಡ ನಾನು ತೊಳೆದಿಡಬೇಕು, ಯುಗಾದಿ ಹಬ್ಬ ಅಂದರೆ ಸುಮ್ಮನೆನಾ. ಸೊ ಅದಕ್ಕೆ ಇದನ್ನು ಎಲ್ಲ ನಾನು ವಾಶ್ ಮಾಡಿಡಬೇಕು. ಅದಕ್ಕೆ ಏನು ಮಾಡ್ತೀನಿ, ಫಸ್ಟು ಕಲ್ ಮೇಲೆ ಏನೇನಿದೆ ಈಗ ಆಯಿಲ್ದು ಸ್ಟೋರೇಜ್ ಆಗಿರ್ಬೋದು, ಆಮೇಲೆ ಮಿಕ್ಸಿ ಆಗಿರ್ಬೋದು, ಇದನ್ನೆಲ್ಲನೂ ನಾನು ಹಾಲಲ್ಲಿ ಇಡ್ತೀನಿ. ಹಾಗೆಯೇ ಇದರಲ್ಲಿ ಏನೇನು ಸ್ವಲ್ಪ ಸ್ವಲ್ಪ ರೇಷನ್ನು ಮುಂಚೆನೇ ತಂದು ಇಟ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ ಹಾಕಬೇಕು ಅಂತ ಹಾಕಿರಲಿಲ್ಲ ಅಷ್ಟೇ. ಅದಕ್ಕೆ ಇದೆಲ್ಲ ಇವಾಗ ಇಷ್ಟು ಸ್ವಲ್ಪ ಸ್ವಲ್ಪ ಇರೋದನ್ನೆಲ್ಲ ತೆಗೆದು ಇತ್ತಿಟ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ನೆನೆ ಹಾಕ್ತೀನಿ. ಯಾವುದ್ರಲ್ಲಿ ನೆನೆ ಹಾಕ್ತೀನಿ ಅಂದರೆ ವಿಮ್ ಜೆಲ್ ತರಿಸಿದ್ದೀನಿ. ಸೊ ಈಗ ಮನೆ ಏನಾದರೂ ಕ್ಲೀನ್ ಮಾಡಬೇಕು ಅಂತ ಅಂದರೆ ನನಗಿದು ಒಂದು ವಿಮ್ ಜೆಲ್ ಆದರೂ ಬೇಕೇ ಬೇಕು. ಏನಕ್ಕೆ ಅಂತ ಅಂದರೆ ಇದ್ರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಪಾತ್ರೆ ಎಲ್ಲ ಆಗಿರ್ಬೋದು, ಈ ರೀತಿ ಪ್ಲಾಸ್ಟಿಕ್ದೆಲ್ಲ ಆಗಿರ್ಬೋದು, ಗ್ಲಾಸ್ ಐಟಮ್ ನೀವೇನಾದರೂ ವಾಶ್ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಇದು ಸೂಪರಾಗಿ ಕ್ಲೀನ್ ಆಗುತ್ತೆ, ಪಳ ಪಳ ಅಂತ ಒಳಿಯುತ್ತೆ. ಯಾಕಂತಂದರೆ ಇದರಲ್ಲಿ ಲೆಮನ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಲೆಮನ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದನ್ನು ತರಿಸಿದ್ದೀನಿ. ಇಲ್ಲೆಲ್ಲ ಸ್ಟೋರೇಜ್ ಇಲ್ಲೆಲ್ಲ ಏನು ಇಟ್ಟಿದ್ದೀವೋ ಇದೆಲ್ಲ ಫುಲ್ಲು ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಸೊ ಬನ್ನಿ ಎಲ್ಲ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲ ತೆಗ್ದಿದ್ದೀನಿ, ಸಿಲಿಂಡರ್ ಆಫ್ ಮಾಡಿದ್ದೀನಿ, ಇಲ್ಲೆಲ್ಲ ಫುಲ್ ತೆಗ್ದಿದ್ದೀನಿ. ಯಾಕಂತಂದರೆ ಇವಾಗ ಕ್ಲೀನ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಅದಕ್ಕೆ ಏನಕ್ಕೆ ಅದು ಸ್ಟೋರೇಜ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಸೊ ಇವಾಗ ನಾನು ರೇಷನ್ದು ಸ್ಟೋರೇಜು ಮೇಲೆ ಮೂರು ಬಾಕ್ಸ್ ಸ್ಪೇಸಸ್ ಇದ್ರೂ ಏನಕ್ಕೆ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಅಂತ ಹೇಳೋದಾದರೆ ನನಗೆ ತುಂಬಾ ಈಸಿ ಆಗಬೇಕು. ಈಗ ಕುಕ್ಕಿಂಗ್ ಮಾಡಬೇಕಾದ್ರೆ ಪದೇ ಪದೇ ಅದು ಇಂಟೀರಿಯಲ್ ಓಪನ್ ಮಾಡೋದು ಇಡೋದು, ಮತ್ತು ಕೈಯೆಲ್ಲ ಗಲೀಜಾಗಿರುತ್ತೆ, ಒಗ್ಗರಣೆ ಹಾಕ್ತಾ ಇರ್ತೀವಿ, ಎಣ್ಣೆ ಅರಶಿನ ಖಾರದ ಪುಡಿ ಏನಾದರೂ ಒಂದು ಟಚ್ ಆಗೇ ಆಗಿರುತ್ತೆ ಕೈ. ಪದೇ ಪದೇ ನಾವು ಇಂಟೀರಿಯಲ್ ಮುಟ್ಟೋದ್ರಿಂದ ಇಂಟೀರಿಯಲ್ ಕೂಡ ಗಲೀಜಾಗುತ್ತೆ, ಮತ್ತು ಪದೇ ಪದೇ ಓಪನ್ ಮಾಡಿದ್ರೆ ಅದು ಕೂಡ ಹಾಳಾಗುತ್ತೆ ಅಂತೇಳಿ ನಾನು ಕಬ್ಬಿಣದ್ದು ಒಂದು ಸ್ಟ್ಯಾಂಡ್ನ ತಂದುಬಿಟ್ಟು ಅದಕ್ಕೆ ಪ್ಲಾಸ್ಟಿಕ್ ಬಾಕ್ಸಸ್ನ ನಾನು ಕೆಳಗಡೆ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಯಾವ ರೀತಿ ಕಾಣಿಸುತ್ತೆ ರೇಷನಲ್ಲಿ ಹಾಕಿಟ್ಟಾಗಂತಾನು ನಿಮಗೆ ಎಂಡಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹಾಗೆಯೇ ಮೇಲಲ್ಲಿ ಬಾಕ್ಸಲ್ಲಿ ಏನೇನು ಇಟ್ಟಿದ್ದೀನಿ, ಗ್ಲಾಸೆಲ್ಲ ಏನೇನು ಇಟ್ಟಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಈ ವಿಡಿಯೋ ಎಂಡ್ವರೆಗೂ ಪ್ಲೀಸ್ ವಾಚ್ ಮಾಡಿ. ಫುಲ್ಲು ಮೇಲೆಲ್ಲ ಕ್ಲೀನ್ ಮಾಡಿ, ಫುಲ್ ಇದು ಚಿಮ್ನಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇವಾಗ ಕ್ಲೀನ್ ಮಾಡಿದಾಯಿತು. ಸೊ ಇವಾಗ ನಾನು ಬಂದಿರೋ ಸ್ಟೆಪ್ಸು ಈ ವಿಂಡೋಸು, ಈ ವಿಂಡೋಸ್ ಕ್ಲೀನ್ ಮಾಡಿದ್ರೆ ಆಮೇಲೆ ಇದೇನಿದೆ ಫುಲ್ ಇಂಟೀರಿಯಲು ಇದೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು. ಸೊ ಇವೆಲ್ಲ ಇಲ್ಲೆಲ್ಲ ಕ್ಲೀನ್ ಆಗಿದೆ, ಇವಾಗ ಕಲ್ಲೆಲ್ಲ ಕ್ಲೀನ್ ಆಗಿದೆ. ಇನ್ನು ಕಿಚನ್ನು ಎಲ್ಲ ಕ್ಲೀನಿಂಗು ಮುಗಿತಾ ಬರ್ತಾ ಇದೆ. ಈಗ ಕಿಚನ್ ವಿಂಡೋನ ಕ್ಲೀನ್ ಮಾಡಿ ಕೆಳಗಡೆ ಇಂಟೀರಿಯರ್ ಕ್ಲೀನ್ ಮಾಡಿದ್ರೆ ಕಂಪ್ಲೀಟಾಗಿ ಕಿಚನ್ ಕೂಡ ಕ್ಲೀನ್ ಆಯಿತು. ನೆಕ್ಸ್ಟ್ ಇವಾಗ ಹಾಲ್ ವಿಂಡೋಗೆ ಬಂದಿದ್ದೀನಿ. ಈಗ ಹಾಲ್ ವಿಂಡೋ ಯಾವಾಗಲೂ ನಮ್ಮ ಅತ್ತೆನೇ ಕ್ಲೀನ್ ಮಾಡ್ತಾ ಇದ್ದಿದ್ದು. ಸೊ ಈ ಸರಿ ಕೆಲಸ ತುಂಬ ಜಾಸ್ತಿ ಇರೋದ್ರಿಂದ ಸೊ ನಮ್ಮ ಅತ್ತೆಗೆ ಹೊರಗಡೆ ಈಗ ಅವರು ಗಿಡ ಬೆಳೆಸಿರೋ ಪಾರ್ಟ್ ಕ್ಲೀನ್ ಆಗಿರ್ಬೋದು, ಹೊರಗಡೆ ಸ್ಟೆಪ್ಸು, ಆಮೇಲೆ ಮನೆಯಲ್ಲಿ ಎಲ್ಲನೂ ಡೆಕೋರೇಷನ್ಗಿಟ್ಟಿದ್ದು ಏನು ಐಡಲ್ಸು, ಆಮೇಲೆ ಫ್ಲವರ್ಸು ಎಲ್ಲನೂ ಅವರು ಹೊರಗಡೆ ಕುತ್ಕೊಂಡು ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇ ಇದನ್ನು ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಕಳಿಸಿದ್ದೀನಿ. ಈಗ ಕಾಫಿ ಕೂಡ ಮಾಡಿಕೊಟ್ಟಿದ್ದಾಳೆ ನಮ್ಮ ನಾದಿನಿ. ಈಗ ಕಾಫಿ ಕೂಡ ಕುಡ್ಕೊಂಡು ಬ್ರೆಡ್ ರಸ್ಕು ತಂದಿದ್ದಾರೆ, ಅದು ಕೂಡ ತಿಂತಾ ಇದ್ವಿ.
ನೆಕ್ಸ್ಟು ನಮ್ಮ ಮತ್ತೆ ಹೊರಗಡೆ ಕೆಲಸ ಕೊಟ್ಟಿದ್ದೆ ಅಂದಲ್ಲ, ಈ ಸ್ಟ್ಯಾಂಡು, ಆಮೇಲೆ ಈ ಬಾಕ್ಸಸ್, ಪ್ಲಾಸ್ಟಿಕ್ ಬಾಕ್ಸಸ್ಸು, ಫ್ಲವರ್ಸು, ಮನೆ ಡೆಕೋರೇಷನ್ ಎಲ್ಲನೂ ಅವ್ರು ಹೊರಗಡೆ ಕೂತ್ಕೊಂಡು ನನಗೆ ಕ್ಲೀನ್ ಮಾಡಿ ಕೊಡ್ತಾಯಿದ್ರು. ನಾನು ಇಲ್ಲಿ ಕಿಚನ್ ಎಲ್ಲ ಕ್ಲೀನ್ ಆಯಿತಲ್ವ, ಸೊ ಇದನ್ನೆಲ್ಲ ರೇಷನ್ ಎಲ್ಲ ಹಾಕಿ ಜೋಡ್ಸೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಈಗ ಅವರು ಏನು ಡಿಸ್ಕಷನ್ ಮಾಡ್ತಿದ್ರು ಅಂತ ಅಂದರೆ, ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಿದ್ದು, ಸಖತ್ತಾಗಿ ಮಾಡಿದ್ದು ನಮ್ಮ ನಾದಿನಿ, ಸೂಪರಾಗಿತ್ತು. ಅದ್ರ ಜೊತೆ ಬ್ರೆಡ್ ರಸ್ಕೆಲ್ಲ ತೊಗೊಂಡು ಬಂದಿದ್ದರು. ಕೆಲಸ ಎಲ್ಲ ಮಾಡ್ತಾ ಇರ್ತೀವಲ್ಲ, ಹೊಟ್ಟೆ ಹಸ್ವಾಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮತ್ತೆ ಹೋಗಿ ತೊಗೊಂಡು ಬಂದರು. ಅದನ್ನು ತಿನ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿನ್ನೋದು, ಕುಡಿಯೋದು, ಕೆಲಸ ಮಾಡ್ಕೊಳ್ಳೋದು ಇದೇ ರೀತಿಯೇ ಆಗ್ತಾಯಿತ್ತು. ಯಾಕಂತಂದರೆ ಯುಗಾದಿ ಹಬ್ಬ ನಾವು ಗ್ರ್ಯಾಂಡ್ ಮಾಡೋದ್ರಿಂದ ಪ್ರತಿ ಒಂದೂ ನಾವು ಕ್ಲೀನ್ ಮಾಡ್ಕೊಳ್ತೀವಿ. ಯಾಕಂದರೆ ನಾವು ಹಿರಿಯರ ಪೂಜೆನೂ ಕೂಡ ಆವಾಗ್ಲೇ ಮಾಡೋದು. ನೀವು ನೋಡಿ ನೆಕ್ಸ್ಟು ಯುಗಾದಿ ವಿಡಿಯೋ ಕೂಡ ಬರುತ್ತೆ. ಈ ವಿಡಿಯೋ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ ನಾನು ಕಂಪ್ಲೀಟಾಗಿ ಯಾವ ರೀತಿ ಮನೆ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ನೀವು ನೋಡ್ಬೋದು. ನಮ್ಮ ಮಾವ ಎರಡು ಮೂರು ದಿನದ ಮುಂಚೆನೇ ರೇಷನ್ ಎಲ್ಲ ತೊಗೊಂಬಂದು ನಮ್ಮ ಮತ್ತೆ ತರಿಸಿ ಇಟ್ಟಿದ್ದರು. ನಮ್ಮ ಮಾವ ತೊಗೊಂಡು ಬಂದಿದ್ದರು. ಅದನ್ನು ನಾನು ಹಾಗೆ ಎತ್ತಿಟ್ಟಿದ್ದೆ, ಎಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆಲ್ಲ ಜೋಡಿಸ್ಬೇಕಾಗುತ್ತೆ, ಆವಾಗಲೇ ಇಟ್ಬಿಡೋಣ ಅಂತೇಳಿ. ಅದಕ್ಕೆ ನಮ್ಮ ಮತ್ತೆ ಐಡಿಯಾ ಕೊಟ್ಟಿದ್ದಿದ್ದು, ಈಗಲೇ ಬೇಡ, ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿ ಹಾಕ್ಬಿಡೋಣ ರೇಷನ್ನ ಅಂತ. ಹಂಗಾಗಿ ಹಾಗೆ ಇಟ್ಟಿದ್ದೆ. ಈಗೆಲ್ಲ ರೇಷನ್ನ ತುಂಬಿ ಹಾಕ್ತಿದ್ದೀನಿ. ಇನ್ನೂ ತುಂಬಿಲ್ಲ, ಇನ್ನೂ ಫಿನಿಷಿಂಗ್ ಮಾಡಿರಲಿಲ್ಲ. ಇನ್ನೂ ಸ್ಪೈಸಸ್ಸು ಎಲ್ಲನೂ ಜೋಡಿಸ್ಬೇಕಾಗಿತ್ತು. ಮತ್ತು ಕಂಟಿನ್ಯೂಸ್ ಆಗಿ ಯಾಕೋ ನನ್ನ ಫೋನ್ ಸ್ಟೋರೇಜ್ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಅರ್ಧದಲ್ಲಿ ಹಾಗೆ ಕಟ್ಟಾಗೋಯಿತು ವಿಡಿಯೋ. ನಿಮಗೆ ಫುಲ್ ಕಂಪ್ಲೀಟಾಗಿ ತೋರ್ಸೋದಕ್ಕೆ ಆಗಿಲ್ಲ. ಸ್ವಲ್ಪ ತೋರಿಸಿದ್ದೀನಿ ಯಾವ ರೀತಿ ಹಾಗೆ ಎಷ್ಟು ರೇಷನ್ ಹಾಕಿ ಇಟ್ಕೊಂಡಿದ್ದೀನಿ ಅಂತ. ಮತ್ತು ಪದೇ ಪದೇ ಇನ್ನು ಸ್ವಲ್ಪ ಉಳಿದಿದ್ದು ಖಾರದ ಪುಡಿ, ಅರಿಶಿನ ಎಲ್ಲ ಅಲ್ಲಿ ಹೊರಗಡೆ ಹಾಲಲ್ಲಿ ಒಂದು ಮರದಲ್ಲೆಲ್ಲ ಹಾಕಿಟ್ಟಿದ್ರು ನಮ್ಮ ಮತ್ತೆ. ಅದನ್ನು ನಾನು ಸ್ವಲ್ಪ ಸ್ವಲ್ಪ ತೊಗೊಂಬಂದು ಓಡಾಡ್ಕೊಂಡು ಹಾಕ್ಬೇಕಾದ್ರೆ ಫೋನ್ ಸ್ವಲ್ಪ ಸ್ಟೋರೇಜ್ ಆಯಿತು ಅಂತೇಳಿ ಹಾಗೆ ಬಿಟ್ಟೆ. ಇಲ್ಲಿ ನೋಡಿ ನಮ್ಮ ಮತ್ತೆ ಎಲ್ಲ ತೊಳೆದು ನೀಟಾಗಿ ವಾಶ್ ಮಾಡಿ ಹೊರಗಡೆ ಬಿಸಿ ನೀರಿಗೆ ಇಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಕಮ್ ಬ್ಯಾಕ್. ಇವಾಗ ನೋಡಿ ಎಲ್ಲ ವಾಸೆಲ್ಲ ಜೋಡಿಸಿದಾಯಿತು, ಮತ್ತು ಎಲ್ಲ ಏನೇನು ವಾಶ್ ಮಾಡಿಟ್ಟಿದ್ರು ನಮ್ಮ ಮತ್ತೆ ಎಲ್ಲ ಜೋಡಿಸಿದಾಯಿತು. ಅವರಂತೂ ಫುಲ್ಲು ನನಗೆ ಹೆಲ್ಪ್ ಮಾಡಿದ್ರು, ಹೇಳೋದಕ್ಕೆ ಆಗಲ್ಲ ಅಷ್ಟು ಹೆಲ್ಪ್ ಮಾಡಿ. ಹೊರಗಡೆ ಎಲ್ಲ ಅವ್ರು ಪಾಟ್ ಬೆಳೆಸಿದ್ರು, ಅದನ್ನೆಲ್ಲ ಕ್ಲೀನ್ ಮಾಡಿ ನೀರಾಕಿ ವಾಸೆಲ್ಲ ತೊಳೆದ್ಕೊಟ್ಟು ಹೊರಗಡೆ ಸ್ಟೆಪ್ಸ್ ಎಲ್ಲ ವಾಶ್ ಮಾಡಿ ಆಮೇಲೆ ಮೆಟ್ಲೆಲ್ಲ ವಾಶ್ ಮಾಡಿ. ಅಪ್ಪ, ನಾನು ಇಲ್ಲಿ ಒಳಗಡೆ ಕೆಲಸ ಆದರೆ ಅವ್ರದ್ದು ಹೊರಗಡೆ ಕೆಲಸ ಆಯಿತು. ಸೊ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಫೈನಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ, ವೇಟ್ ಮಾಡಿ. ಸೊ ಇವಾಗ ದ್ರಾಕ್ಷಿ ಕೊಟ್ಟಿದ್ದಾರೆ, ದ್ರಾಕ್ಷಿ ತಿಂತಾ ಇದ್ದೀನಿ. ಸುಸ್ತಾಯ್ತಪ್ಪ, ನಾನು ಸ್ವಲ್ಪ ರೆಸ್ಟ್ ಮಾಡಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಲೇಟು. ಓಕೆ, ಪೂಜೆ ಎಲ್ಲ ಆದಮೇಲೆ ಸಂಜೆ ಸಿಗ್ತೀನಿ.
ಸೊ ಇದು ನಮ್ಮ ಅತ್ತೆ ಬೆಳೆಸಿರೋದು ದುಂಡು ಮಲ್ಲಿಗೆ ಹೂವಿಂದು. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಹೂ ಬಿಟ್ಟಿತ್ತು, ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲೂ ನೀವು ನೋಡ್ಬೋದು, ಇದು ಚಿಕ್ಕದಾಗಿತ್ತು, ಇಷ್ಟು ದೊಡ್ಡದಾಗಿ ಬೆಳೆದಿದೆ, ತುಂಬಾ ಚೆನ್ನಾಗಿತ್ತು. ಚಿಕ್ಕದಾಗಿ ತೊಗೊಂಡಿದ್ದು, ಇದು ಆನ್ಲೈನಲ್ಲಿ ನಾನು ತೊಗೊಂಡಿದ್ದು. ಇದು ಆನ್ಲೈನ್ ತೊಗೊಂಡ್ರೆ ಬೆಳೆಯಲ್ಲ, ಯಾವ್ಯಾವ ಥರ ಕಳಿಸ್ತಾರೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಪರವಾಗಿಲ್ಲ, ಚೆನ್ನಾಗಿ ಬೆಳೆದಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನಿಮಗೆ, ಅಥವಾ ನನ್ನ ಶಾರ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಇದು ಚಿಕ್ಕ ಗಿಡ ನಿಮಗೆ ಕಾಣಿಸುತ್ತೆ, ಅದು ಇಷ್ಟು ದೊಡ್ಡದಾಗಿ ಬೆಳೆದು ಇಷ್ಟೊಂದು ಹೂ ಬಿಡ್ತಾ ಇದೆ. ತುಂಬಾ ಖುಷಿಯಾಗುತ್ತೆ ಅಲ್ವಾ, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ, ಸೂಪರಾಗಿದೆ. ಸೊ ನಾನು ಈ ಕ್ಲೀನಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.